ಸ್ಟೈಲ್ ಪುಳಿಯೋಗರೆಯಲ್ಲಿ ಏನೋ ಫ್ರೆಶ್ನೆಸ್ಸು ಮತ್ತು ಫ್ಲೇವರ್ ಇರುತ್ತಲ್ವ, ದಟ್ ಹ್ಯಾಪನ್ಸ್ ಟು ಬಿ ಮೈ ಫೇವ್ರೇಟ್ ಪ್ರಸಾದ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಗೊಜ್ಜು ಮಾಡಿದಾಗ ಬಿಸಿ ಅನ್ನ ಕಲ್ಸ್ಕೊಂಡು ತಿಂತೀವಿ, ಅದು ದೇವಸ್ಥಾನಗಳಲ್ಲಿ ಕಲಿಸೋ ವಿಧಾನ ಬೇರೆ ಥರ ಇರುತ್ತೆ. ಸ್ನೇಹಿತರೆ, ನನ್ನ ಚಾನಲ್ನಲ್ಲಿ ಸುಮಾರು ಸತಿ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ, ಗೊಜ್ಜು ಮಾಡಿದ ನಂತರ ಹೇಗೆ ಕಲಿಸೋದು, ಆ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲೇದಾಗಿ ಸಾರಿನ ಪುಡಿ ಬೇಕಾಗತ್ತೆ, ನಂತರ ಅದಕ್ಕೆ ಪುಳಿಯೋಗರೆ ಗೊಜ್ಜಿನ ಪೇಸ್ಟು. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಪುಳಿ ಕಾಚಲ್. ಸೊ ಹೋಮ್ ಮೇಡ್ ರಸಂ ಪೌಡರ್ ಇಲ್ಲದೆ ಹೋದರೆ ಸ್ಟೋರ್ ಬೋರ್ಡ್ ರಸಂ ಪೌಡರು ಯೂಸ್ ಮಾಡ್ಬೋದು. MTRಅಲ್ಲಿ ಸಾರಿನ ಪುಡಿ ಬರುತ್ತಲ್ಲ, ಅದನ್ನು ಸಹ ಬಳಸ್ಬಹುದು ಸ್ನೇಹಿತರೆ. ಬಟ್ ಈ ಪರ್ಟಿಕ್ಯುಲರ್ ರೆಸಿಪಿಗೆ ಮನೇಲಿ ಮಾಡ್ಕೊಂಡಿರುವಂತಹ ಫ್ರೆಶ್ ಆಗಿರೋ ರಸಂ ಪುಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಮೊದಲಿಗೆ ಬಿಸಿಬಿಸಿಯಾದಂತಹ ಮಿಡಿ ಅನ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ, ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ನಮಗೆ ಖಾರಕ್ಕೆ ತಕ್ಕಂಗೆ ಮುಳುಗಾ ಪುಡಿ ಸೇರಿಸ್ಕೊಳ್ಬೇಕಾಗತ್ತೆ, ಅಂದರೆ ರಸಂ ಪೌಡರ್. ನಂತರ ನೋಡಿಕೊಂಡು ಒಂದು 2 ಚಮಚದಷ್ಟು ಪುಳಿಯೋಗರೆ ಪೇಸ್ಟನ್ನ ಸೇರಿಸ್ಕೊಳ್ಬೇಕು. ನಂತರ ಫ್ರೆಶ್ ಆಗಿರುವಂತಹ ಕರಿಬೇವು, ದಟ್ ಆ್ಯಕ್ಚುಲಿ ಗಿವ್ಸ್ ಅ ಲವ್ಲಿ ಫ್ಲೇವರ್. ಅದನ್ನು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಗ್ಗರಣೆಗೆ ನಳ್ಳೆಣ್ಣೆ ಹಾಕ್ಕೊತಾ ಇದ್ದೀವಿ. ನಂತರ ಸಾಸಿವೆ ಮತ್ತು ಕಡಲೆಕಾಯಿ ಬೀಜ. ಸ್ನೇಹಿತರೆ, ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಒಗ್ಗರಣೆ ರೆಡಿ ಆದ ನಂತರ ಈ ಅನ್ನಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇಟ್ ಜಸ್ಟ್ ಟೇಕ್ಸ್ ಅ ಲಿಟ್ಲ್ ಎಫರ್ಟ್, ಬಟ್ ಈ ವಿಧಾನದಲ್ಲಿ ಪುಳಿಯೋಗರೆ ಕಲಿಸಿದ್ರೆ ತುಂಬಾ ಚೆನ್ನಾಗಿರತ್ತೆ, ಟ್ರಸ್ಟ್ ಮೀ. ಸ್ನೇಹಿತರೆ, ಈ ಒಥೆಂಟಿಕ್ ಡಿಶ್ಗೆ ಒಂದು ಸಣ್ಣ ಟಿಪ್ ಕೊಟ್ಟಿದ್ದೀನಿ. ಈ ಟಿಪ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೀ ಯು ಸೂನ್ ವಿತ್ ಅನದರ್ ವೀಡಿಯೋ. ಅಂಟಿಲ್ ದೆನ್, ಎಲ್ರಿಗೂ ನಮಸ್ಕಾರ.